ಅಕಾಂತಪ್ಪ ಹೇಗ್ ಬಂದ ಅಂದ್ರ ಅವ್ರ ಮೇಲಿನ ಬಂದ. ಅಯ್ಯೋ ತೊಟ್ಟಿ ನನ್ನ ಮಗನೇ, ನೀನ್ ಅವತ್ ಮುಗಿಸ್ಲಿಲ್ವೇನ ಅವನ್ನ? ಹ್ಞೂ ಮುಗಿಸ್ದೆ. ಅವತ್ತು ಆ ಹಣ ಒಡವೆನೆಲ್ಲ ತಂದ್ಕೊಳ್ಳಿಲ್ಲ ಪ್ರೆಸಿಡೆಂಟ್ ರೀ, ಅವನು ಹೇಳ್ತಾ ಇರೋದು ನಿಜ. ಹಾಗಾದ್ರೆ ಅವನ ಹಾಗಯ್ಯ ಬದುಕ ಬಂದ? ಅದನ್ ಕಂಡಿಡಬೇಕಂತೆ ದಿನ ಸ್ವಲ್ಪ ಸಾರಾಯಿ ಕುಡಿತಾ ಇದ್ದೀನಿ. ಸೆಕೆಂಡಪ್ಪ, ಇನ್ಮೇಲೆ ನಮ್ಮ ಹುಷಾರಲ್ಲಿ ನಾವಿರ್ಬೇಕು. ಹಾ ಏನಪ್ಪ ಕಾಂತ, ಕಾಂತಪ್ಪ ನೀನ್ ಕಾಲ್ ಇಡ್ಕೊಂತೀನಿ, ನಾನೇನು ಮಾಡ್ಬೇಡ, ನಾನೇನು ಮಾಡ್ಬೇಡ ಕಾಂತಪ್ಪ, ನಾನು ಕ್ಷಮಿಸ್ಬಿಡು. ನಿಜವಾಗ್ಲು ಅದು ನಾನ್ ಮಾಡಿದ್ದಲ್ಲ, ಅದ್ ನಿಜವಾಗ್ಲು ನಾನ್ ಮಾಡಿದ್ದಲ್ಲ ಕಾಂತಪ್ಪ, ನಾನೇನು ಮಾಡ್ಬೇಡ, ನಾನೇನು ಮಾಡ್ಬೇಡ ಕಾಂತಪ್ಪ, ನಿಜವಾಗ್ಲು ನಾನು ಕ್ಷಮಿಸ್ಬಿಡು ಕಾಂತಪ್ಪ. ಏನಾಯ್ತು ಹೇಳ್ತೀನಿ ಹೇಳ್ತೀನಿ. ಅವತ್ ನೀನು ಬೆಂಗಳೂರ್ಗೆ ಹೋಗ್ತಿದ್ದಾಗ ನೋಡು ನೋಡು ಅಲ್ಲಿ ಬಂದು ಶಾನ್ಭಾಗ ಬಾಬು ನೋಡಿದ್ದೆ, ಶಾನ್ಭಾಗ ನೋಡ್ತಾ ಇದ್ದಾನೆ. ನೀ ಪಾಲ್ ಮಾಡಿದ್ದೆ ಬಂದ್ಬಿಡು, 8 ಗಂಟೆಗೆ ಎಲ್ಲ ಹೇಳ್ಬಿಡ್ತೀನಿ, ಬಂದು ಎಲ್ಲ ಹೇಳ್ಬಿಡ್ತೀನಿ. ನಾರಾಯಣ ಮೂರ್ತಿ ಕಾಂತಪ್ಪ ಮಾತಾಡ್ತಿದ್ದ ಈ ಕಣ್ಣಾರೆ ನೋಡ್ದೆ. ನಾರಾಯಣ ಮೂರ್ತಿ ಕಾಂತಪ್ಪನ ಹತ್ರ ಮಾತಾಡ್ತಿದ್ನ? ಹೌದು, ರಾತ್ರಿ ತೋಟದ ಮನೆ ಹತ್ರ ಎಲ್ಲ ವಿಷಯ ಹೇಳ್ತೀನಿ ಅಂತ ಮಾತಾಡ್ತಿದ್ದ. ಈ ನಮ್ಗತಿ ಏನು ಗುರುವೇ? ನಾರಾಯಣ ಮೂರ್ತಿ ಇನ್ನು ಮುಂದೆ ಮಾತಾಡ ಮಾತಾಡಕೂಡ್ದು ಶ್ರೀ ಕಂಠಪ್ಪ. Thank you.
ಮನೆಯಲ್ಲಿ ನಾಲ್ಕು ಕ್ಷಣ ಬಿದ್ದಿರೋದನ್ನ ನಾನೇ ಕಣ್ಣಲ್ಲಿ ನೋಡ್ಕೊಂಡ್ ಬಂದಿದ್ದೀನಿ ಅಂತೀನಿ. ನಾಲ್ಕು ಕ್ಷಣನ? ಯಾರ್ಯಾರ್ದು? ಒಂದು ನಾರಾಯಣ ಮೂರ್ತಿದು, ಮಿಕ್ಕಿದ್ದು ಮೂರು ನಾವು ಕಳಿಸಿದ ಆ ದಾಂಡಿಗರು. ಏನಂದೆ? ಹಾಗಾದ್ರೆ ಆ ಕಾಂತಪ್ಪ ಛಪ್ಪಿಸ್ಕೊಂಡ್ಬಿಟ್ಟ. ಪ್ರೆಸಿಡೆಂಟ್ರೇ, ನಾವೇ ಎಲ್ಲಾರ್ಗೂ ತೋಟದ ಮನೆ ಪಾಳ ಬಂಗ್ಲೆ ಅಂತ ಹೆದರಿಸ್ತಾ ಇದ್ವಿ. ಆ ಕಾಂತ ನನ್ನ ಮಗನ ಹೀಗೆ ಬಿಟ್ಟುಬಿಟ್ರೆ ನಮ್ ತೋಟದ ಮನೆಯಲ್ಲಿ ನಮ್ ಹೊಂಡನ ನಾವೇ ತೋಡ್ಕೋಬೇಕಾಗುತ್ತೆ. ಶ್ರೀಕಂಠಪ್ಪ, ಆ ಕಾಂತಪ್ಪ ಉರಿಯೋ ಬೆಂಕಿ ಮೇಲೆ ತುಪ್ಪ ಸುರಿತಾ ಇದ್ದಾನೆ. ಇದಕ್ಕೊಂದು ತೀರ್ಮಾನ ಮಾಡ್ಲೇಬೇಕು. ಲತಾ, ಈ ಮನೇಲಿ ನಿನ್ಗೆ ಏನೇ ಕಮ್ಮಿ ಆಗಿದೆ, ನೀ ಸಂಪಾದನೆ ಮಾಡಿ ನಾವು ಬದುಕ್ಬೇಕಾ? ಬೇಡ ಲತಾ, ಹಳ್ಳಿಗೆ ಹೋಗೋ ಹುಚ್ಚು ಬಿಟ್ಬಿಡಮ್ಮ. ಇಲ್ಲಮ್ಮ, ಪಟ್ಟಣದ್ವಾಸ ಬೇಜಾರಾಗಿದೆ. ಹಳ್ಳಿಗೆ ಹೋದ್ರೆ ಸುಖವಾಗಿ ನೆಮ್ಮದಿ ಆಗಿರ್ಬೋದು. ಅಯ್ಯೋ, ಎಲ್ಲ ಗಂಡಂದ್ರು ಅವ್ರ ಹೆಂಡತಿರ್ಗೆ ಮುಚ್ಚನ್ ಸರ ಚಿನ್ನ ಸರ ಮಾಡಿಸ್ಕೊಡ್ತಾರೆ. ನಿನ್ ಗಂಡ ಸುಳ್ಳಿನ ಸರನೇ ಹಾಕೋಗಿದ್ದಾನೆ. ಈಗಾಗ್ಲೇ ಎಲ್ಲರೂ ನನ್ನ ಗಂಡ ಬಿಟ್ಟೋಳು ಗಂಡ ಬಿಟ್ಟೋಳು ಓದ್ತಿದ್ದಾರೆ. ಇವಾಗ ನಿನಗೂ ಅದೇ ಗತಿ ಬಂತಲ್ಲೇ. ಸಾಕು ಸುಮ್ನಿರಮ್ಮ, ಮರಿಬೇಕು ಅಂತಿರೋದನ್ನ ಯಾಕೆ ತಿರುಗಿ ನಪ್ತೀಯಾ?